ಕಾಫಿ ಡೇ ಮಾಲೀಕ ಸಿದ್ಧಾರ್ಥ್ ನಿಗೂಢ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ವಲಯ ಐಜಿ ನಂಜುಂಡ ಸ್ವಾಮಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಸಾವಿನ ಬಗ್ಗೆ ತನಿಖೆಗೆ ಒತ್ತಾಯಿಸಿ ಫೇಸ್ಬುಕ್ ಬರಹವನ್ನ ಬರೆದಿರುವಂತದವರು ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ದಾರೆ. ನಂಜುಂಡ ಸ್ವಾಮಿ ಅವರು ಬಳ್ಳಾರಿ ವಲಯ ಐಜಿ ಅವರು ನಂಜುಂಡ ಸ್ವಾಮಿ ಅವರು ಸಾವಿನ ಬಗ್ಗೆ ತನಿಖೆಗೆ ಒತ್ತಾಯಿಸಿ ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ದಾರೆ. ಸಿದ್ಧಾರ್ಥ್ ಬುದ್ಧನಾಗಲು ಹೋದಂತವರು ಅಂತ ಹೇಳಿ ಬರೆದುಕೊಂಡಿರುವಂತ ಐಜಿ ಸಿದ್ಧಾರ್ಥ್ ಬುದ್ಧನಾಗಲು ಹೊರಟು ಕಳೆ ಬರಹವಾಗಿದ್ದಾನೆ ಅಂತ ಅವರು ಬರ್ಕೊಂಡಿದ್ದಾರೆ. ಆತನಲ್ಲಿ ಸಾವಿರಾರು ಸತ್ಯಗಳು ಉಳಿದುಕೊಂಡಿವೆ, ಅವೆಲ್ಲವನ್ನೂ ಕೂಡ ಹೇಳಬೇಕಾಗಿತ್ತು. ಆ ಒಂದು ಸಂದರ್ಭ ಒದಗಿ ಬಂದಿತ್ತು. ಆ ಸತ್ಯಗಳನ್ನ ಪ್ರಪಂಚಕ್ಕೆ ತಿಳಿಸೋದಕ್ಕೆ ಅಪಹಪಿಸುತ್ತಿದ್ದ ಸಿದ್ಧಾರ್ಥ್ ಅವರು ಸತ್ಯ ತಿಳಿಸುವ ಮೊದಲೇ ನಡೆದು ಬಿಟ್ಟ, ಸತ್ಯವನ್ನ ತಿಳಿಸುವಂತ ಮೊದಲೇ ನಡೆದು ಬಿಟ್ಟ. ಆತನೊಳಗಿದ್ದಂತ ಸತ್ಯಗಳು ಹೊರಬರಬೇಕಾಗಿತ್ತು, ಅವೆಲ್ಲವೂ ಕೂಡ ಮುಚ್ಚಿ ಹೋದ್ವು ಅನ್ನುವ ರೀತಿಯಲ್ಲಿ ಇವರು ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ದಾರೆ ನಂಜುಂಡ ಸ್ವಾಮಿ ಅವರು. ಸಿದ್ಧಾರ್ಥ್ ಅಕಾಲಿಕ ಒಂದು ಅಕಾಲಿಕ ಸಾವಿಗೆ ಕಾರಣ ತಿಳಿಸ್ಬೇಕು, ತನಿಖೆಯನ್ನ ನಡೆಸಬೇಕು ಅಂತ ಕೂಡ ಅವರು ಆಗ್ರಹಿಸಿರುವಂತದ್ದು. ಯಾವ ವ್ಯಕ್ತಿಗಳಿಂದ ಇಲಾಖೆಗಳಿಂದ ಆತ ನೊಂದಿದ್ದ, ಏನಾಗಿತ್ತು, ಸಂಪೂರ್ಣವಾಗಿ ತನಿಖೆ ಆಗ್ಲಿ ಅಂತ ಬಳ್ಳಾರಿಯ ಐಜಿ ನಂಜುಂಡ ಸ್ವಾಮಿ ಅವರು ಫೇಸ್ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ. ಸಿದ್ಧಾರ್ಥ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬರೆದಿರುವಂತದ್ದು ಬುದ್ಧನನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಸಾವಿರಾರು ಸಮಸ್ಯೆಗಳಿತ್ತು, ಅವರಿಗೆ ಎದುರಾಗಿದ್ದಂತ ಒತ್ತಡಗಳು ಏನು ಅದೆಲ್ಲದ್ರ ಬಗ್ಗೆನೂ ಹೇಳ್ಕೋಬೇಕಾಗಿತ್ತು ಅಂತ ಹಾಕಿದ್ದಾರೆ. ಸಿದ್ಧಾರ್ಥ್ ನಿಜವಾಗಿಯೂ ಬುದ್ಧನಾಗುವಂತ ಮೊದಲೇನೆ, ನೀವು ನೋಡ್ತಾ ಇದ್ದೀರಾ ಅವರು ಯಾವ ರೀತಿಯಾಗಿ ಬರ್ಕೊಂಡಿದ್ದಾರೆ ಅಂತ. ಈ ಪ್ರಪಂಚಕ್ಕೆ ತಿಳಿಸಲು ಅಪಹಪಿಸುತ್ತಿದ್ದ, ತನ್ನ ಅರಿವಿಗೆ ಬಂದ ಸತ್ಯಗಳನ್ನ ಅವರು ಹೇಳಬೇಕಾಗಿತ್ತು, ಅವೆಲ್ಲವೂ ಕೂಡ ಮಣ್ಣಲ್ಲಿ ಮಣ್ಣಾಗ್ತಾ ಇದೆ ಅಂತ ಕೂಡ ಅವರು ಬರೆದುಕೊಂಡಿದ್ದಾರೆ ತಮ್ಮ ಫೇಸ್ಬುಕ್ ನಲ್ಲಿ. ಸತ್ಯ ಹೊರಬರಬೇಕಾಗಿದೆ, ಸೂಕ್ತವಾದಂತ ತನಿಖೆ ಆಗಬೇಕಾಗಿದೆ. ಸಿದ್ಧಾರ್ಥ್ ನಿಜವಾಗಿಯೂ ಕೂಡ ಬುದ್ಧನಾಗುವುದಕ್ಕೆ ಹೊರಟಿದ್ದಂತವರು, ಆದ್ರೆ ಸತ್ಯವನ್ನ ಹೇಳಬೇಕಾಗಿತ್ತು, ಕಳೆಬರಹ ಆಗೋದ್ರು ಅಂತ ಕೂಡ ಅವರು ಬರೆದಿದ್ದಾರೆ. ಸಾವಿನ ಬಗ್ಗೆ ತನಿಖೆಗೆ ಒತ್ತಾಯಿಸಿ ಫೇಸ್ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ ನಂಜುಂಡ ಸ್ವಾಮಿ ಅವರು, ಬಳ್ಳಾರಿ ವಲಯದ ಐಜಿ ಅವರು ನಂಜುಂಡ ಸ್ವಾಮಿ ಅವರು. ಅವರು ಸಂತಾಪವನ್ನ ಸೂಚಿಸುವುದರ ಜೊತೆ ಜೊತೆಗೆ ತನಿಖೆಗೂ ಕೂಡ ಆಗ್ರಹಿಸಿದ್ದಾರೆ. ಸಿದ್ಧಾರ್ಥ್ ಬುದ್ಧನಾಗೋದಕ್ಕೆ ಹೋದಂತವರು ಅಂತ ಅವರು ಬರೆದಿದ್ದಾರೆ ಇಲ್ಲಿ. ಐಜಿ ನಂಜುಂಡ ಸ್ವಾಮಿ ಅವರು ತಮ್ಮ ಫೇಸ್ಬುಕ್ ಅಕೌಂಟ್ ನಲ್ಲಿ ಈ ರೀತಿಯಾಗಿ ಬರ್ಕೊಂಡಿರುವಂತದ್ದು, ಸಿದ್ಧಾರ್ಥ್ ಬುದ್ಧನಾಗಲು ಹೊರಟು ಕಳೆ ಬರಹವಾಗಿದ್ದಾನೆ, ಅಂದ್ರೆ ಸಾವನ್ನಪ್ಪಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಆತನಲ್ಲಿ ಸಾವಿರಾರು ಸತ್ಯಗಳು ಉಳಿದುಕೊಂಡಿದ್ವು, ಅವೆಲ್ಲವೂ ಕೂಡ ಮುಚ್ಚಿ ಹೋಗ್ತಾ ಇದ್ದಾವೆ. ಆ ಸತ್ಯಗಳನ್ನ ಹೇಳಬೇಕಾಗಿತ್ತು, ಆ ಸತ್ಯಗಳು ಪ್ರಪಂಚಕ್ಕೆ ಗೊತ್ತಾಗಬೇಕಾಗಿತ್ತು, ಆ ಸತ್ಯಗಳನ್ನ